ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ನೀವು ರಾಜಕೀಯಕ್ಕೆ ಯಾವ ರೀತಿ ಎಂಟ್ರಿ ತೆಗೆದುಕೊಂಡ್ರಿ ಅಂತ ಹೇಳಿ. ಸೊ ಅದನ್ನ 92ರಲ್ಲಿ ವಿಭಜನೆ ಆದಾಗ 92-93ರಲ್ಲಿ ಇವರು ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಇಲ್ಲೇ ಇರು ಅಂತ ಹೇಳಿದ್ರು. ಇದು ಕಾರಣ ಏನು ಅಂದರೆ ದೇವೇಗೌಡರಿಗೆ ಆಗ ಇದರಲ್ಲಿ ಬಹುಮತ ಸಾಬೀತು ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದರು. ಹೆಗ್ಡೆವರ್ ಇದ್ದಾಗ ಬಯಸಿದಾಗ ಏನಾಗೋಯ್ತು, ಪ್ರಭಾಕರ್ ಇವರೆಲ್ಲ ಅಪೋಜ್ ಮಾಡಿ ಜೀವರಾಜ್ ಅವರೆಲ್ಲ ಅವರಿಗೆ ಟಿಕೆ ಇದು ಬಹುಮತಕ್ಕೆ 2 ಓಟೋ 3 ಓಟೋ ಕಡಿಮೆ ಮಾಡಿ ಅವ್ರು ಮುಖ್ಯಮಂತ್ರಿ ಆಗೋದು ತಪ್ಪಿಸಿದ್ರು. ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋದು ಆ ಒಂದು ಘಟನೆ ಆಗಿದ್ದು. ಇದರಲ್ಲಿ ರಾಮಕೃಷ್ಣ ಹೆಗ್ಡೆಯವರು ಹೀಗೆ ಪ್ರಭಾಕರ್ ಕೊಡಬೇಕು ಅನ್ನೋ ಆಸೆ ಇತ್ತು. ಇವರು ದೇವೇಗೌಡರಿಗೆ ಆಮೇಲೆ ಇವರು ಎಸ್ ಆರ್ ಬೊಮ್ಮಾಯಿ ಇವರಿಗೆಲ್ಲ ಅವ್ರಿಗೆ ಕೊಡಬಾರ್ದು ಅನ್ನೋ ಮನೋಭಾವನೆ ಇತ್ತು. ಆಮೇಲೆ ಸಿದ್ದರಾಮಯ್ಯ ಅವರು ಭಾಳಷ್ಟು ನನಗೆ ಸಹಕಾರ ಕೊಟ್ಟರು. ಅವಾಗ ಸಹಕಾರ ಕೊಟ್ಟು ಅವರೇ ಕೈ ತಪ್ಪೋಗಿದ್ದ ಸೀಟನ್ನ ಕೂಡ ಅವರೇ ಕೊಡಿಸಿದ್ರು ನನಗೆ 94ರಲ್ಲಿ ಟಿಕೆಟು, ಎಮ್ ಎಲ್ ಎ ಟಿಕೆಟು, ಜೈಮಾಲ್ ಕ್ಷೇತ್ರನೇ ಆಗಿದ್ದು. 94ರಲ್ಲಿ ಅವರೇ ಭಾಳಷ್ಟು ಹೋರಾಟ ಮಾಡಿ ಟಿಕೆಟ್ ಕೊಡಿಸಿದ್ರು. ಕಡೆಗೂ ಹೆಗ್ಡೆಯವರು ನಂದು ತಪ್ಪಿಸ್ಬೇಕು ಅಂತ ಅವನು ಭಾಳ ವಿಶ್ವಾಸವಾಗಿದ್ದ ಪ್ರಭಾಕರ್ ಅವ್ರ ಹತ್ರ. ಅದು ಜೀವರಾಜು ಪ್ರಭಾಕರ್ ಇಬ್ಬರೂ ಅವನಿಗೆ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಕಡೆಯ ಗಳಿಗೆಯಲ್ಲೂ ಕೂಡ ಬಿ ಪಿ ಆರ್ ಎಂ ಚೇಂಜ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟು. ಕೃಷ್ಣಪ್ಪ ಒಳ್ಳೆಯವರು, ನಂದೇನು ಅಭ್ಯಂತರ ಇಲ್ಲ, ಆದರೆ ಅವರು ಬೇರೆ ಏನನ್ನ ಮಾಡೋಣ ಎಮ್ ಎಲ್ ಸಿಗೆ ಮೇಲ್ಸಿ ಇದು ಪ್ರಭಾಕರ್ಗೆ ಕೊಟ್ಬಿಡಿ ಟಿಕೆಟ್ ಅಂತ 11th ಅವರಲ್ಲೂ ಇನ್ನೊಂದು ಬಿ ಪಿ ಆರ್ ಎಂ ಇಶ್ಯೂ ಮಾಡ್ಸೋಕ್ಕೆ ಇದು ಮಾಡಿದ್ರು. ಆಮೇಲೆ ಬೊಮ್ಮಾಯಿಯವರು ಖುದ್ದಾಗಿ ಫೋನ್ ಮಾಡಿ ಸಿದ್ದರಾಮಯ್ಯನವರಿಗೆ ಹಿಂಗೆ ಮಾಡ್ತಾವ್ರೆ ಕೇಳ್ತಾವ್ರೆ, ಅರ್ಜೆಂಟಾಗಿ ಅವ್ರು ಬಿ ಪಿ ಆರ್ ಎಂ ಹಾಕ್ಬಿಡೋಕ್ಕೆ ಹೇಳು, ಯಾವುದೇ ಕಾರಣಕ್ಕೂ ಒಪ್ಪಬೇಡ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಹೇಳಿ ಅವ್ರು ಗಟ್ಟಿ ನಿಲುವು ತೊಗೊಂಡು ನನಗೆ ಆವಾಗ ಬಿ ಪಿ ಆರ್ ಎಂ ಸ್ಥಿರ ಆಯಿತು. ಆ ಚುನಾವಣೆಯಲ್ಲಿ ಗೆದ್ದೆ ನಾನು. 94ರಲ್ಲಿ ಎಮ್ ಎಲ್ ಎ ಆಗಿ ಎಲೆಕ್ಟ್ ಆದೆ. 2 ಸಾರಿ ಕಾರ್ಪೊರೇಟರ್ ಆಗಿದೆ ಸದಾಶಿವನಗರ ಡಿವಿಷನಿಂದ. ಆಮೇಲೆ ಎಮ್ ಎಲ್ ಎ ಆಗಿ 94ರಲ್ಲಿ ಗೆದ್ದೆ. ಗೆದ್ದ ಮೇಲೆ ಒಂದು ವರ್ಷ ಮಂತ್ರಿ ಆಗಿರಲಿಲ್ಲ. ಒಂದು ವರ್ಷ ತಿಂಗಳು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ಜೆ ಎಚ್ ಪಟೇಲರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದರು. ಆಗ ಒಂದು ವರ್ಷಕ್ಕೆ ನನಗೆ ಮಂತ್ರಿ ಪದವಿ ಅವರೇ ಕರೆದು ಕೊಟ್ಟರು. ಸಿದ್ದರಾಮಯ್ಯನವರೇ ಮೂಲ ಅದಕ್ಕೆ ಮಂತ್ರಿ ಮಾಡಿದ್ದು. ಮಂತ್ರಿ ಮಾಡಿದ್ಮೇಲೆ ಆ ಇಲಾಖೆ ಕೊಟ್ಟರು ಅಡಲ್ಟ್ ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಲೈಬ್ರರಿ ವೊಕೇಷನಲ್ ಕೋರ್ಸಸ್, ಇಷ್ಟು ಮಾತ್ರ ಕೊಟ್ಟಿದ್ದು. ಆ ದಿಕ್ಕಿನಲ್ಲಿ ಆವಾಗ ಭಾಳ ಇಲಾಖೆ ಭಾಳ ನೋವಿನಲ್ಲಿತ್ತು. 1,000 ಲೈಬ್ರರಿ ಒಂದೇ ಸಾರಿ ಕೊಟ್ಟೆ. ಅದಕ್ಕೆ ಬಜೆಟು ಏನಿರಲಿಲ್ಲ. ಸಿದ್ದರಾಮಯ್ಯನವರೇ ಫೈನಾನ್ಸ್ ಮಿನಿಸ್ಟರ್ ಇದ್ದರು. ಆವಾಗ ಹೋಗಿ ಕೇಳಿದ್ದಕ್ಕೆ ಇಲ್ಲ ಮಾಡಪ್ಪ ಅಂತ ಹೇಳಿ ಆಮೇಲೆ 1,000 ಲೈಬ್ರರಿ ಒಂದೇ ಸಾರಿ ಕೊಟ್ಟೋ. ಪ್ರತಿ ಪಂಚಾಯಿತಿ ಬಂದು ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ತೀರ್ಮಾನ ತೊಗೊಂಡು 1,000 ಲೈಬ್ರರಿ ಒಂದೇ ಸಾರಿ ಕೊಟ್ಟೆ. ನಾ ಇದ್ದಾಗ ಮತ್ತೆ 500 ಲೈಬ್ರರಿ ಕೊಟ್ಟೆ, 1,500. ಆವಾಗ ಒಂದು 250 ಜನ ಕ್ಲಾಸ್ 2 ಫೋರ್ಸ್ ಎಲ್ಲ ಕೊಟ್ಟಿವಿ. ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗೋ ರೀತಿ ಎಲ್ಲ ಕಡೆ ವಿದ್ಯಾಭ್ಯಾಸ ಪ್ರೇರಣೆ ಆಗಬೇಕು, ಓದುವಂಥ ಭಾವನೆಗಳು ಬೆಳಿಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ವಿಸ್ತರಿಸಿದ್ದು. ಅವಾಗ ಅದು ಭಾಳ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಯಿತು. ಅಲ್ಲಿಂದ ಇಲ್ಲಿವರೆಗೂ ತಿರುಗಿ ಇವ್ರು ಯಾರೂ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಇದನ್ನು ವಿಕಾಸಗೊಳಿಸಿಲ್ಲ. ನಾ ಬಿಟ್ಟೆ 99. ಆವಾಗ ನಾ ಸೋತೆ 99ರಲ್ಲಿ. ನಾವು ನಿಂತ ಯಾವುದು ಸೋತೆ ಇರಲಿಲ್ಲ, ಸೋಲು ಕಂಡಿದ್ದೇ ಆವಾಗೇ ನಾವು. ಈ ಪಾರ್ಟಿಯೆಲ್ಲ ಡಿಸ್ಪೆರಿಟ್ ಆಗಿ ಬೆದ್ದು ನಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ವೋಟ್ ಮಾತ್ರ ಒಂದಷ್ಟು ತೊಗೊಳ್ತಾ ಇದ್ದೆ ನಾನು. 20,000 22,000 ಹಿಂಗೆ ತೊಗೊಳ್ತಾನೆ ಇದ್ದೆ. ಬೇರೆಲ್ಲ 1-2,000 ತೊಗೊಂಡ್ರೆ ನನಗೆ ಜನ ಅಷ್ಟು ಗೌರವಿಸೋದು. ಅದಕ್ಕಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥದ್ದು, ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದಂಥದ್ದು. ಆಮೇಲೆ ನಮಗೆ ಒಂದು ಸಾರಿ ಕಾಂಗ್ರೆಸ್ ನೋಡಿದೆ. 2008 ಕಾಂಗ್ರೆಸ್ನಲ್ಲಿದ್ದೆ. ಕಾಂಗ್ರೆಸ್ನಲ್ಲಿದ್ದ ನನಗೆ ಟಿಕೆಟ್ ತಪ್ಪಿಸಿದ್ರು. ಹೆಬ್ಬಾಳ ಕ್ಷೇತ್ರ ಆಯಿತು, ಟಿಕೆಟ್ ತಪ್ಪಿಸಿದ್ರು. ಆಮೇಲೆ ಬೇರೆಯವ್ರು ಬರೋಕ್ಕೆ ಕಾರಣ ಆಯಿತು. ಮತ್ತು ಆಮೇಲೆ ಮೊನ್ನೆನೂ ಕೂಡ ನಾನು ಜೆ ಡಿ ಎಸ್ಸಲ್ಲಿ ಇವ್ರು ಕರ್ಕೊಂಡೋದ್ರು, ತಂದೆ ಮಕ್ಕಳೆಲ್ಲ ಬಂದು ಸನ್ಮಾನ್ಯ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿಯವರು 3 ಜನನೂ ಬಂದು ಇಲ್ಲೇ ಎಲ್ಲ ತಿಂಡಿ ಗಿಂಡಿ ಎಲ್ಲ ತಿಂದು ನೀನು ಬಂದೇ ಬರಬೇಕು ಅಂತ ಕರ್ಕೊಂಡೋದ್ರು. ಪ್ರಮಾಣ ಸತ್ಯಗಳೆಲ್ಲ ಮಾಡಿ ಕರ್ಕೊಂಡೋಗಿ ಕಡೆಗೆ ಟಿಕೆಟ್ ಕೊಡೋ ಕಡೆ ಗಳಿಗೆಯಲ್ಲಿ ಕೊಡಲಿಲ್ಲ. ಅದು ಏನಕ್ಕೆ ಅವ್ರು ಕೊಡಲಿಲ್ಲೋ ಗೊತ್ತಿಲ್ಲ. ಎಲ್ಲ ಎಂಥದ್ದೋ ಸೃಷ್ಟಿ ಮಾಡಿಕೊಂಡ್ರು, ಏನೋ ಇದು ಮಾಡಿಕೊಂಡು ಟಿಕೆಟ್ ಕೊಡಿಲ್ಲ. ಆಮೇಲೆ ಸರಿ ಅಂತ ನನ್ನ ಪಾಡೆ ನಾನು ಸುಮ್ಮನೆ ಇದ್ದೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಹೋಗಿ ಕೇಳಿದೆ, ನೀವು ಬಾ ಅಂದರೆ ಬರ್ತೀವಿ ಕಾಂಗ್ರೆಸ್ಗೆ, ಇಲ್ಲ ಅಂದರೆ ಇಲ್ಲೇ ಇರ್ತೀವಿ ಅಂತ. ಅವರು ಇಲ್ಲ ಇಲ್ಲ ಬರಬೇಕು ನೀವು ಬರ್ರಿ ಅಂತ ಹೇಳಿದ್ರು. ಸರಿ, ಆಮೇಲೆ ಅವ್ರು ಹೇಳಿದ್ದಕ್ಕೆ ಕಾಂಗ್ರೆಸ್ ಸೇರಿಕೊಂಡೆ ಎಮ್ ಎಲ್ ಎ ಎಲೆಕ್ಷನ್ ಮೊದಲು. ಅಲ್ಲಿಂದ ಕಾಂಗ್ರೆಸ್ನಲ್ಲಿ ಇದ್ದೀವಿ ಈಗ. 1-2 ಧ್ಯೇಯ ನಾವು ಇಟ್ಕೊಂಡಿದ್ದು, ಬಟ್ ಹುಡುಗರಿಂದ ಅದೇ ಪ್ರೇರಣೆ ನಮಗೆ.
ಸೊ 11 ವರ್ಷದ ಹುಡುಗನಿಂದನೂ ಅಷ್ಟೇ ನಮಗೆ ಯಾರಿಗಾನ ಸಹಾಯ ಮಾಡಬೇಕು ಅನ್ನೋ ಬದುಕು, ಆ ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ಬೇರೆಯವರಿಗೂ ಕೂಡ ಅವಕಾಶ ಸಿಗಬೇಕು, ಈ ವ್ಯವಸ್ಥೆಗಳು ನಿರ್ವಹಿಸ್ಕೊಂಡು ಬಂದು ಆ ದಿಕ್ಕಿನಲ್ಲೇ ಪ್ರೇರಣೆ ಹಂಗೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಆ ಗಂಗಮ್ಮ ಟೆಂಪಲ್ ಕಟ್ಟಿದ್ವಿ, ಅದನ್ನು ಅಟ್ಲೀಸ್ಟ್ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ವಿ, ನಡೀತಾ ಇತ್ತು. ಆಮೇಲೆ ಅಲ್ಲಿ HMT ಲೇಔಟ್ನಲ್ಲಿ ಗಣೇಶನ ದೇವಸ್ಥಾನ ಕಟ್ಟಿದ್ವು, 83 ಕಟ್ಟಿದ್ದು. ಆಮೇಲೆ ಶಿವ ಟೆಂಪಲ್ ಮಾಡಿದ್ವು, ಆಮೇಲೆ ಬಾಬಾ ದೇವಸ್ಥಾನ ಮಾಡಿ 9 ಆಯಿತು. ಆಮೇಲೆ ಅಲ್ಲಿ ನನ್ನ 60ನೇ ವಯಸ್ಸಿಗೆ ಅಲ್ಲಿ ನಾನೇ ಪ್ರತಿದಿನ ಗುರುವಾರ ಊಟ ಹಾಕುವಂಥದ್ದು, ಆಮೇಲೆ ಪ್ರತಿ ಗುರುವಾರ ಪ್ರೀ ಮ್ಯಾರೇಜಸ್ಸು, ಪ್ರತಿ ಗುರುವಾರ ಪ್ರೀ ಮೆಡಿಕಲ್ ಚೆಕಪ್ಪು ಎವರಿ ವೀಕ್. ಅವರು ಸಮಾಜ ಸೇವೆ, ಬಡವರಿಗೆ ಸೇವೆ ಮಾಡಿ ಮತ್ತು ಅನ್ನದಾನ ಈ ಥರ ಎಲ್ಲ ಮಾಡಿಕೊಂಡು ಬಂದತಕ್ಕಂಥದ್ದು. ಅವರು ವ್ಯವಸಾಯ ಮಾಡಿಕೊಂಡು ಜೀವನದ ಪರಿ ತಿಳಿದುಕೊಂಡು ರಾಜಕೀಯದಲ್ಲಿ ಬೆಳೆದಿದ್ದಾರೆ. ಅವರ ರೀತಿಯಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ತಂದೆಯಿಂದ ಸಮಾಜ ಸೇವೆ ಮತ್ತು ಬಡವರಿಗೆ ಓದಲು ಅವಕಾಶ ಮಾಡಿಕೊಟ್ಟು ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀವಿ. ಅಧಿಕಾರ ಇರಲಿ ಇಲ್ಲದೇ ಇರಲಿ, ಅವರು ಅಧಿಕಾರ ಇದ್ದಾಗೂ ಮಾಡಿದ್ದಾರೆ, ಇಲ್ಲದಾಗೂ ಮಾಡಿದ್ದಾರೆ. ಮತ್ತು ಉಚಿತ ಶಿಕ್ಷಣ ಕೊಟ್ಟಿದ್ದಾರೆ ಅವರು ಸಂಸ್ಥೆಯಲ್ಲಿ. ಅವರು ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ ಅನ್ನೋ ಒಂದು ದತ್ತಿ ನಡೆಸ್ತಿದ್ದಾರೆ, ಅದ್ರ ಮೂಲಕ ಸುಮಾರು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಅವರು ಎಷ್ಟೇ ಎತ್ತಕ್ಕೆ ಬೆಳೆದ್ರೂ ಇಲ್ಲಿ ಅವರ ಸ್ನೇಹಿತರು ದಿನ ಬರ್ತಾರೆ, ದಿನ ಕೂತ್ಕೊಳ್ತಾರೆ. ಅವರು ಯಾವ ರೀತಿ ಬೆಳೆದು ಬಂದರೂ ಅವ್ರು ಹುಟ್ಟಿದಾಗಿಂದ ಅದೇ ಮನೋಭಾವದಿಂದ ಅವ್ರನ್ನ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ. ಯುವಕರ ಶಕ್ತಿ ಹೇಗಿದೆ ಅಂತ ಉತ್ಸಾಹ ಅವರಲ್ಲಿದೆ. ನಾವು ಇವತ್ತು ಅವ್ರನ್ನ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಕಂಡು ನಮಗಿನ್ನ ಉತ್ಸಾಹ ಬರುತ್ತೆ, ನಾವು ನಮ್ಮ ತಂದೆ ಥರ ಮುಂದೆ ಬರಬೇಕು ಅನ್ನೋದು. ಆ ದೇವರು ಆಶೀರ್ವಾದ ಕೊಟ್ಟರೆ ಅವ್ರ ಥರ ನಾವು ಸೇವೆ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತೀವಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಳ್ತೀನಿ. ಆರ್ ಕೃಷ್ಣಪ್ಪ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳೆದು ಬಂದರು ಅಂತ ನೋಡ್ತಾ ಇದ್ರಿ ಅಲ್ವಾ. ಇವರು ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಈ ಬ್ರೇಕ್ನ ನಂತರ. 8 ನಿರಂತರವಾಗಿ ಅಲ್ಲಿ ಊಟ ನಡೀತಾ, ಪ್ರೀ ಮೆಡಿಕಲ್ ಚೆಕಪ್ ನಿರಂತರವಾಗಿ ನಡೀತಾ ಇದೆ. ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡೋದು, ಆ ಭಾವನೆಗಳು ನನಗೆ ಮೈಗುಡ್ಬಿಟ್ಟಿದೆ. ಮುಂಚೂಣಿಯಾಗಿ ಸಹಕಾರ ಕೊಡ್ತಾರೆ, ಬಹಳ ಪ್ರೇರಣೆ ಕೊಟ್ಟು ನನ್ನ ಜೊತೆಯಲ್ಲಿ ನಿಲ್ತಾರೆ ಅವರು.